ಮುಂಡಗೋಡು ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಫಾರ್ಮ್ ನಂಬರ್ 3 ನೀಡುವಲ್ಲಿ ತಾರತಮ್ಯ ಮಾಡುತ್ತಿರುವ ಕುರಿತು ಸದಸ್ಯರುಗಳ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ಪಟ್ಟಣ ವ್ಯಾಪ್ತಿಯಲ್ಲಿ ನಿವೇಶನ ಹಾಗೂ ಮನೆಗಳ ಖರೀದಿಗೆ, ಮನೆಗಳ ನಿರ್ಮಾಣ, ಬ್ಯಾಂಕ್ ಸಾಲ ಹೀಗೆ ಹಲವಾರು ಕೆಲಸಗಳಿಗೆ ಫಾರ್ಮ್ ನಂಬರ್ 3 ತುಂಬಾ ಅವಶ್ಯಕವಾಗಿರುತ್ತದೆ. ಆದರೆ ಪಟ್ಟಣ ಪಂಚಾಯತ್ಗೆ ಫಾರ್ಮ್ ನಂಬರ್ 3 ನೀಡುವಂತೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಬಡಾವಣೆ ಸರಿಯಾಗಿ ಎನ್ಎಯಾಗಿಲ್ಲ ಎಂದಾರೆ. ಆದರೆ ಅದೇ ಬಡಾವಣೆಯಲ್ಲಿ ಅರ್ಜಿ ಸಲ್ಲಿಸಿದ ಬೇರೆಯವರಿಗೆ ಫಾರ್ಮ್ ನಂಬರ್ 3 ನೀಡುತ್ತಾರೆ. ಇದರಿಂದ ಜನರಿಗೆ ಅನ್ಯಾಯವಾಗುತ್ತಿದ್ದು, ಕೊಡುವುದಾದರೆ ಅರ್ಜಿ ಸಲ್ಲಿಸದ ಎಲ್ಲರಿಗೂ ಫಾರ್ಮ್ ನಂಬರ್ 3 ನೀಡಿ, ಇಲ್ಲದಿದ್ರೆ ಯಾರಿಗೂ ನೀಡೋದು ಬೇಡ ಎಂದು ಸಭೆಯಲ್ಲಿ ಸದಸ್ಯರು ತೀವ್ರ ಚರ್ಚೆ ನಡೆಸಿದರು. ಈ ವೇಳೆ ಸದಸ್ಯೆ ರಾಜೇಶ್ವರಿ ಅಂಡಗಿ ಮಾತನಾಡಿ, ಫಾರ್ಮ್ ನಂಬರ್ 3ಗೆ ನಾನು ಅರ್ಜಿ ಸಲ್ಲಿಸಿ 8 ತಿಂಗಳಾಯಿತು, ನನಗೆ ಕೊಟ್ಟಿಲ್ಲ. ಆದರೆ ನಮ್ಮ ವಾರ್ಡ್ನಲ್ಲಿ ಬೇರೆಯವರಿಗೆ ನೀಡಿದ್ದಾರೆ. ಇದು ಹೇಗೆ ಸಾಧ್ಯ ಎಂದು ಪಟ್ಟಣ ಪಂಚಾಯತ್ ಸಿಬ್ಬಂದಿ ಮುಚ್ಚಂಡಿ ಎನ್ನುವವರನ್ನ ತರಾಟೆಗೆ ತೆಗೆದುಕೊಂಡ್ರು. ಇದೇ ವೇಳೆ ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್ ಮಾತನಾಡಿ, ಈ ರೀತಿ ಯಾಕೆ ಮಾಡ್ತೀರಿ? ಒಂದೇ ವಾರ್ಡ್ ಒಂದೇ ಸರ್ವೆ ನಂಬರ್ನಲ್ಲಿ ಒಬ್ಬರಿಗೆ ಫಾರ್ಮ್ ನಂಬರ್ 3 ನೀಡ್ತೀರಿ, ಮತ್ತೊಬ್ಬರಿಗೆ ನೀಡೋದಿಲ್ಲ ಎಂದ್ರೆ ಏನು ಇದರ ಅರ್ಥ ಎಂದು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಬಗ್ಗೆ ಮುಖ್ಯಾಧಿಕಾರಿಗಳನ್ನ ಕೇಳಿ, ನನಗೆ ಗೊತ್ತಿಲ್ಲ, ಅವರು ಹೇಳಿದ ಹಾಗೆ ಕೇಳ್ತೇನೆ ಎಂದು ಸಿಬ್ಬಂದಿ ಮುಚ್ಚಂಡಿ ಜಾರಿಕೊಂಡ್ರು. ಆದರೆ ಅನಾರೋಗ್ಯದ ಕಾರಣ ಮುಖ್ಯಾಧಿಕಾರಿ ರಜೆಯ ಮೇಲಿರೋದ್ರಿಂದ ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸೋಣ ಎಂದು ಸದಸ್ಯರು ನಿರ್ಧರಿಸಿದ್ರು. ಈ ವಿಷಯದ ಬಗ್ಗೆ ಸಿಬ್ಬಂದಿಗೆ ಕಾರಣ ಕೇಳಿ ನೋಟಿಸ್ ನೀಡಲು ಸಭೆಯಲ್ಲಿ ಠರಾಯಿಸಲಾಯಿತು. ಸಾಮಾನ್ಯ ಸಭೆಯಲ್ಲಿ ಮಾಡಿದ ಠರಾವು ನಕಲನ್ನ ಕೇಳಿದ್ರೆ ನಮಗೆ ನೀಡುತ್ತಿಲ್ಲ, ಮಾಹಿತಿ ಹಕ್ಕಿನಲ್ಲಿ ಪಡೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಫುಟ್ಪಾತ್ನಲ್ಲಿ ಕೆಲವರು ಅಂಗಡಿಗಳನ್ನ ಹಚ್ಚುತ್ತಿದ್ದಾರೆ, ಅವುಗಳನ್ನ ತೆರವುಗೊಳಿಸುವಂತೆ ಸಭೆಯಲ್ಲಿ ಠರಾಯಿಸಲಾಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಈ ವೇಳೆ ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಲಮಾಣಿ, ಎಂಜಿನಿಯರ್ ಶಂಕರ್ ದಂಡಿನ ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿಗಳು ಸಭೆಯಲ್ಲಿದ್ದರು. ಇನ್ನು ಕುಮಟಾ ತಾಲೂಕಿನ ದೇವಳ್ಳಿ ಗ್ರಾಮದ ಕೃಷಿಕ ಸುಬ್ರಹ್ಮಣ್ಯ ಹೆಗಡೆ ತಮ್ಮ ತೋಟದಲ್ಲಿ ಅಪರೂಪದ ಸ್ವದೇಶಿ ತಳಿಯಾದ ಮೋಹಿತ್ ನಗರ ವಿಶಿಷ್ಟ ಅಡಿಕೆ ತಳಿ ಬೆಳೆದು ಯಶಸ್ಸು ಕಾಣುತ್ತಿದ್ದಾರೆ. ಇದು ಸ್ವದೇಶಿ ತಳಿಯಾಗಿದ್ದು ಕೇರಳ ರಾಜ್ಯದಿಂದ ಬೀಜಗಳನ್ನ ತಂದು ಗಿಡಗಳನ್ನ ಬೆಳೆಸಿದ್ದಾರೆ. ಮೂಲತಃ ಪಶ್ಚಿಮ ಬಂಗಾಳದ ಮೋಹಿತ್ ನಗರದಿಂದ ತಂದು ಅಭಿವೃದ್ಧಿಪಡಿಸಲಾಗಿದ್ದು 1991ರಲ್ಲಿ ವೈಜ್ಞಾನಿಕ ಶಿಫಾರಸು ಪಡೆದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬೇರೆ ಸ್ಥಳೀಯ ತಳಿಗಳಿಗಿಂತ ದೊಡ್ಡ ಗಾತ್ರದಲ್ಲಿರೋದು ಇದರ ವಿಶೇಷತೆ. ಅಧಿಕ ಇಳುವರಿ ಜೊತೆಗೆ ತೂಕ ಜಾಸ್ತಿ ಇರೋದು ಬೆಳೆಗಾರರಿಗೆ ಲಾಭದಾಯಕ ಎನಿಸಿದೆ. ಈ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ ಅವರು, ದೇವಳ್ಳಿಯಲ್ಲಿರುವ ಮನೆ ಸಮೀಪದ 2 ಎಕರೆ ತೋಟದಲ್ಲಿ 5 ವರ್ಷಗಳ ಹಿಂದೆ ನೆಟ್ಟ ಸಸಿಗಳು ಈಗ ಚೆನ್ನಾಗಿ ಫಲ ನೀಡುತ್ತಿದೆ. ಹಿಂದಿನ ವರ್ಷ 2.5 ಕ್ವಿಂಟಲ್ಗಳಷ್ಟು, ಈ ಬಾರಿ ಸುಮಾರು 12 ಕ್ವಿಂಟಲ್ಗಳಷ್ಟು ಇಳುವರಿ ಸಿಕ್ಕಿದೆ. ಇನ್ನೊಂದೆರಡು ವರ್ಷಗಳಲ್ಲಿ ಇಳುವರಿ ಪ್ರಮಾಣ ಜಾಸ್ತಿಯಾಗಲಿದೆ ಎಂದು ತಿಳಿಸಿದ್ರು. ಉಳ್ಳೂರು ಮಠದಲ್ಲಿರುವ ತಮ್ಮ 4 ಎಕರೆ ಜಾಗದಲ್ಲಿಯೂ ಮೋಹಿತ್ ನಗರ ತಳಿಯ ಗಿಡಗಳು ಈಗ ರಾರಾಜಿಸುತ್ತಿವೆ. ಪ್ರಗತಿಶೀಲ ಕೃಷಿಕರಾಗಿ ಗುರುತಿಸಿಕೊಂಡಿರುವ ಇವರು
ಉಪ ಬೆಳೆಗಳ ಪ್ರಯೋಗದಲ್ಲಿಯೂ ನಿಸ್ಸೀಮರು. ಈ ಬಾರಿ 2 ಎಕರೆ ತೋಟಕ್ಕೆ ಕಾಳು ಮೆಣಸು ಬೆಳೆದಿದ್ದು ಕೃಷಿಯಲ್ಲಿ ಯಶಸ್ಸು ಕಾಣುವ ತುಡಿತ ವ್ಯಕ್ತಪಡಿಸಿದ್ರು. ಪತ್ನಿ ಕೂಡ ಮನೆ ಜವಾಬ್ದಾರಿ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ಸಹಕರಿಸುತ್ತಾರೆ ಎಂದರು. ರೇಷ್ಮೆ ಬೆಳೆಯುವ ಬಗ್ಗೆ ಸೂಕ್ತ ಮಾಹಿತಿ ತರಬೇತಿ ಪಡೆದುಕೊಂಡು ಅನೇಕ ವರ್ಷಗಳಿಂದ ರೇಷ್ಮೆ ಬೆಳೆಯುತ್ತಾ ಬಂದಿದ್ದಾರೆ ಸುಬ್ರಹ್ಮಣ್ಯ ಹೆಗಡೆ. 4 ಎಕರೆ ಜಮೀನಿನಲ್ಲಿ ರೇಷ್ಮೆಯ ಕಂಪು ಹರಡಿದ್ದು ಹಿಂದಿನ ವರ್ಷ ಇಳುವರಿ ಸ್ವಲ್ಪ ಕಡಿಮೆಯಾಗಿದೆ ಎಂದು ಆತಂಕ ತೋಡಿಕೊಂಡ್ರು. ಹಳಿಯಾಳ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅಥವಾ ಎಸ್ಎಲ್ ಘೋಟ್ನೇಕರ ಅಭಿಮಾನಿ ಬಳಗಕ್ಕೆ ಸೇರ್ಪಡೆ ಎಂದು ಹೇಳಿಕೆಗಳನ್ನು ನೀಡುತ್ತಿರುವ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಕೀಳು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಲೇವಡಿ ಮಾಡಿದ್ದಾರೆ. ಭಾನುವಾರ ತಮ್ಮ ಕಚೇರಿಯಲ್ಲಿ ಇತ್ತೀಚೆಗೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಹಾಗೂ ಎಸ್ಎಲ್ ಘೋಟ್ನೇಕರ್ ಅಭಿಮಾನಿ ಬಳಗಕ್ಕೆ ಸೇರ್ಪಡೆಯಾದ ಜೊಯ್ಡಾ ತಾಲೂಕಿನ ಸಿಂಗರಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಣವಂತಿ ಕಾಂಬ್ಳೆಯವರನ್ನ ಮರಳಿ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಂಡು ಮಾಧ್ಯಮದವರೊಂದಿಗೆ ಮಾತನಾಡಿದ ಹೆಗಡೆ ಘೋಟ್ನೇಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. 12 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ತಮ್ಮ ಪಕ್ಷದ ಸಂಘಟನೆಯಲ್ಲಿ ಸಹ ತೊಡಗಿಕೊಳ್ಳದೆ ಸ್ವಹಿತಾಸಕ್ತಿಗಾಗಿ ರಾಜಕಾರಣ ಮಾಡುತ್ತಿರುವ ಎಸ್ಎಲ್ ಘೋಟ್ನೇಕರ್ ಅವರು ರಾಜಕೀಯ ನಡೆ ಸರಿಯಲ್ಲ. ಬಿಜೆಪಿ ಪಕ್ಷದ ಕಾರ್ಯಕರ್ತೆ ಹಾಗೂ ಸಿಂಗರಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿವಿಧ ಆಶೆ ಆಮಿಷಗಳನ್ನು ಒಡ್ಡಿ ಇಲ್ಲಸಲ್ಲದ ಕಾರಣಗಳನ್ನು ನೀಡಿ ಪಕ್ಷಕ್ಕೆ ಸೇರಿಸಿಕೊಂಡ ಇವರು ತಮ್ಮ ಸ್ವಂತ ಬಲದ ಮೇಲೆ ಹೊಸ ಕಾರ್ಯಕರ್ತರನ್ನ ಹುಟ್ಟುಹಾಕಿ ತಮ್ಮ ಅಭಿಮಾನಿ ಬಳಗವನ್ನ ಬೆಳೆಸಿಕೊಳ್ಳಲಿ ಎಂದು ಸವಾಲು ಹಾಕಿದ್ರು. ಬರುವ ದಿನಗಳಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅಥವಾ ಎಸ್ಎಲ್ ಘೋಟ್ನೇಕರ್ ಅಭಿಮಾನಿ ಬಳಗಕ್ಕೆ ಸೇರ್ಪಡೆ ಎಂದು ಹೇಳಿಕೆಗಳನ್ನ ನೀಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ, ಅಷ್ಟೇ ಅಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಇವತ್ತಿನ ಅವರಾಗಿ ಒಂದು ಸ್ವತಃ ನಮ್ಮ ಪಕ್ಷಕ್ಕೆ ಇವತ್ತು ಮಕ್ಕಳೇ ಜಾಯ್ನ್ ಆಗಿ ನಮ್ಮ ಪಕ್ಷದ ಮೇಲೆ ಪಕ್ಷದ ಕಾರ್ಯಕರ್ತರಿಂದ ಏನು ತೊಂದರೆ ಇಲ್ಲ, ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿ ಮೊದಲಿನ ಪಕ್ಷದಲ್ಲಿ ಉಳಿದುಕೊಂಡು ಬಂದಿದ್ದಾರೆ. ಅವರಿಗೆ ಪಕ್ಷದ ಯಾವ ಮಂಡಲ ಅಧ್ಯಕ್ಷರು ನಾನೆಲ್ಲ ಸ್ವಾಗತ ಕೊಡ್ತೀನಿ. ಇದಂಥ ವಿಷಯ ಯಾಕೆ ಹೋದ್ರು ಏನು ತಾವೇ ಅವ್ರಿಗೆ ಅವನಿಗೆ ಕೇಳಿ. ಮತ್ತೊಂದು ವಿಷಯ ಏನು ಹೇಳೋದಂದ್ರೆ, ನಾನು ಘೋಟ್ನೇಕರ್ ಅವರಿಗೆ ಒಂದು ವಿಷಯ ಹೇಳಿದ್ದೆ ಸರ್, 12 ವರ್ಷ ಘೋಟ್ನೇಕರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ 12 ವರ್ಷಕ್ಕೂ ಹೆಚ್ಚು KDCC ಬ್ಯಾಂಕ್ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘಸಂಸ್ಥೆಗಳು ಕೆಲಸ ಮಾಡಿದ್ದಾರೆ. ಸಿಂಗರಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಣವಂತಿ ಕಾಂಬ್ಳೆ ಮಾತನಾಡಿ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡುತ್ತೇವೆ ಎಂದು ಘೋಟ್ನೇಕರ್ ಸೇರ್ಪಡೆ ಮಾಡಿಕೊಂಡು ನಮಗೆ ಮೋಸ ಮಾಡಿದ್ದಾರೆ, ಆದ್ದರಿಂದ ನಾವು ಬಿಜೆಪಿ ಪಕ್ಷಕ್ಕೆ ಮರಳುತ್ತಿದ್ದೇವೆ ಎಂದು ಸ್ಪಷ್ಟೀಕರಣ ನೀಡಿದ್ರು. ಈ ಸಂದರ್ಭದಲ್ಲಿ ಹಳಿಯಾಳ ಮಂಡಲ ಬಿಜೆಪಿ ಅಧ್ಯಕ್ಷ ಗಣಪತಿ ಕರಂಜೇಕರ್, ಜೊಯ್ಡಾ ತಾಲೂಕು ಅಧ್ಯಕ್ಷ ಸಂತೋಷ್ ರೇಡ್ಕರ್, ಪುರಸಭಾ ಸದಸ್ಯ ಚಂದ್ರಕಾಂತ್ ಕುಮಾರ್, ಮುಖಂಡರಾದ ರಮೇಶ್ ಗೌಡ, ಅಪ್ಪಣ್ಣ ದೇಸಾಯಿ, ಸಾಗರ್ ದೇಸಾಯಿ, ಶಿವಾಜಿ ಗೋಸಾವಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಅಂಕೋಲಾ ತಾಲೂಕಿನ ಆರ್ಯ ಈಡಿಗ ನಾಮಧಾರಿ ಸಮಾಜದ ವತಿಯಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ವೇಳೆ 50ಕ್ಕೂ ಹೆಚ್ಚು ಜನರು ತಮ್ಮ ನೇತ್ರದಾನಕ್ಕೆ ಸಮ್ಮತಿಸಿದರು. ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಾಮಧಾರಿ ಸಮಾಜದ ಅಧ್ಯಕ್ಷ ಎಂಪಿ ನಾಯ್ಕ್, ನಾಮಧಾರಿ ಸಮಾಜದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ್, ದಹಿಂಕಾಲ ಉತ್ಸವ ಸಮಿತಿ ಅಧ್ಯಕ್ಷ ಜಟ್ಟಿ ನಾಯ್ಕ್, ವಕೀಲ ಭೈರವ ನಾಯ್ಕ್, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ಅಶೋಕ್ ಶೆಡಗೇರಿ, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ್, ಗೋವಿಂದ ರಾಯ್ ನಾಯ್ಕ್, ಸುರೇಶ್ ಅಸ್ಲಗದ್ದೆ, ಆಶ್ರಯ ಫೌಂಡೇಶನ್ ಅಧ್ಯಕ್ಷ ರಾಜೀವ್ ಗಾಂವ್ಕರ್ ಮಾತನಾಡಿ ಸಂತಾಪ ಸೂಚಿಸಿದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಪ್ರಮುಖರಾದ ಉಮೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಉದಯ್ ನಾಯ್ಕ್, ರಮೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ಗಣಪತಿ ನಾಯ್ಕ್, ಏಕನಾಥ್ ನಾಯ್ಕ್, ತಾರಾ ನಾಯ್ಕ್, ಜಯಪ್ರಕಾಶ್ ನಾಯ್ಕ್, ನಾಗೇಶ್ ನಾಯ್ಕ್, ಜಿಎನ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಬಾಲಕೃಷ್ಣ ನಾಯ್ಕ್, ಶಿವಾನಂದ್ ನಾಯ್ಕ್ ಇತರರು ಹಾಜರಿದ್ದರು. ಇನ್ನು ದಿವಂಗತ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ್, ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಕಲ್ಪನಾ ನಾಯ್ಕ್ ಸೇರಿದಂತೆ ರಾಜ್ಯಕ್ಕೆ ಮಾದರಿಯಾಗುವ ಹಾಗೆ ಸುಮಾರು 50ಕ್ಕೂ ಹೆಚ್ಚು ನಾಮಧಾರಿ ಸಮಾಜ ಬಾಂಧವರು ಸ್ವಇಚ್ಛೆಯಿಂದ ನೇತ್ರದಾನ ಅಗ್ರಿಮೆಂಟ್ಗೆ ಸಹಿ ಮಾಡಿದ್ರು. ಆಶ್ರಯ ಫೌಂಡೇಶನ್ ಅಧ್ಯಕ್ಷ ರಾಜೀವ್ ಗಾಂವ್ಕರ್ ನೇತ್ರದಾನದ ಅಭಿಯಾನ ಪ್ರಕ್ರಿಯೆಯನ್ನ ನಡೆಸಿಕೊಟ್ರು.
ಪ್ರಕಾಶ್ ನಾಯ್ಕ್ ನೇತೃತ್ವದಲ್ಲಿ ನೇತ್ರದಾನದ ಒಪ್ಪಿಗೆಯ ಅಭಿಯಾನ ನಡೆಯಿತು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ್. ಗಣೇಶ್ ಏಜೆನ್ಸಿಸ್, ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ ಶೇಕಡ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ್. ತಿರುಪತಿ ಗಿರಿವಾಸ ಶ್ರೀ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ. ಒಳ್ಳೆಯ ಕಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡವಾಲಿನಿ ಕಾಳಿದೇವಿ ಆರಾಧಕರಾದ ಪಂಡಿತ್ ಮಹಾಲಿಂಗರಾವ್. ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 11 ಗಂಟೆಗಳಲ್ಲಿ ಶೇಕಡ 100% ಪರಿಹಾರ ಶಕ್ತಿದ್ದ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ. ಕೊಳ್ಳೇಗಾಲದ ಗಾಂಧರ್ವ ಸಮ್ಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9591263472.